ಸರ್ ನಮಸ್ಕಾರ, ಗುಡ್ ಮಾರ್ನಿಂಗ್ ಸರ್. ಇದೊಂದು ಡಾಂಬರ್ ರಸ್ತೆ, ಒಂದು ಹಳ್ಳಿಯಿಂದ ಹಳ್ಳಿಗಳಿಗೆ ಹೋಗುವಂಥ ಒಂದು ಡಾಂಬರ್ ರಸ್ತೆ. ಹೀಗೆ ಹೋದರೆ ಒಂದು ಹಳ್ಳಿ ಸಿಗುತ್ತೆ, ಒಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ. ಮತ್ತು ಇದೇ ರೋಡ್ ಹಿಂಭಾಗಕ್ಕೆ ಹೋದರೆ, ಅಂದರೆ ಹೀಗೆ ಹೀಗೆ ಹೋದರೆ ಇನ್ನೊಂದು 3/4 ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. ಸೊ ಈ ಭಾಗ ಅಂದರೆ ಈಗ ನಾನು ಈಗ ಒಂದು 1/4 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ ಅಂತ ಹೇಳಿದೆ ನೋಡಿ. ಆ ಹಳ್ಳಿಯಿಂದ ಈಚೆಗೆ, ಹಳ್ಳಿಯಿಂದ ಈ ರೋಡ್ಗೆ, ಇಲ್ಲಿ ಗ್ರೌಂಡ್ ವಾಟರ್ ಬಿಟ್ಟರೆ ಯಾವುದೇ ಥರವಾದ ಯಾವುದೇ ರೀತಿಯ ವಾಟರ್ ಬೆಲ್ ಸೋರ್ಸಸ್ ಇಲ್ಲ, ಓನ್ಲಿ ಗ್ರೌಂಡ್ ವಾಟರ್ ಮಾತ್ರ. ಆ ಊರು ಆದಮೇಲೆ ಕಬಿನಿ ವಾಟರ್ ಬೆಲ್ಟ್ ಇದೆ. ಆ ಊರು ಆದಮೇಲೆ ಆ ಊರಿಂದ ಈಚೆಗೆ ಇಲ್ಲ, ಯಾಕಂದರೆ ಇದು ಸ್ವಲ್ಪ ಎತ್ತರದಲ್ಲಿದೆ, ಅದು ಸ್ವಲ್ಪ ಹಳ್ಳದಲ್ಲಿದೆ. ಹಾಗಾಗಿ ಈ ಥರ ಇದೆ ನೋಡಿ. ಈ ಭಾಗ ಎಲ್ಲ ಸಂಪೂರ್ಣವಾಗಿ ರೆಡ್ ಸಾಯ್ಲು, ಇಲ್ಲೆಲ್ಲ ಗ್ರೌಂಡ್ ವಾಟರನ್ನೇ ಮಾಡ್ತಾಯಿದ್ದಾರೆ ನೋಡಿ. ಹೀಗೆ ಅದೇ ಪೊಸಿಷನಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಅಲ್ಲೊಂದು ಹಳ್ಳಿ ಹಳ್ಳಿ ಅದೇ ಹಳ್ಳಿ ಒಂದೆರಡು ಮನೆಗಳು ಕೇಳಿದೆಯಲ್ಲ, ಅದೇ ಹಳ್ಳಿ. ಆ ಒಂದು ಹಳ್ಳಿಗೆ ಇದೇ ರಸ್ತೆಯಲ್ಲಿ ಹೋಗಿ ಸ್ವಲ್ಪ ರೈಟ್ ಕ್ರಾಸ್ ಆದರೆ ಆ ಒಂದು ಹಳ್ಳಿ ಸಿಗುತ್ತೆ. ಆಯಿತಾ? ಈಗ ನಾನು ಹೇಳ್ತಕ್ಕಂಥ ಜಮೀನು ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಇದೆ. 1 ಎಕರೆ 25 ಕುಂಟೆ ಲಿಂಗಾಯತ್ ಪ್ರಾಪರ್ಟಿ. ರೆಕಾರ್ಡು ಕೂಡ ಕ್ಲಿಯರ್ ಆಗಿದೆ. ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಇದೆ. ಈಗ ನಾನು ಹೇಳ್ತಕ್ಕಂಥ ಜಮೀನು ಇದು ಸಂಪೂರ್ಣವಾಗಿ ರೆಡ್ ಸಾಯ್ಲು. ಈ ಭಾಗ 100 ಭಾಗ ರೆಡ್ ಸಾಯ್ಲೇ ಸಂಪೂರ್ಣವಾಗಿ. ಇಲ್ಲೇನು ಉತ್ತು ಅಚ್ಚುಕಟ್ಟಾಗಿದೆಯಲ್ಲ, ಇದು ಎರಡು ಪಾತಿದೆ ನೋಡಿ. ಅಲ್ಲಿ ಹಿಂಭಾಗಕ್ಕೆ ಒಬ್ಬ ಅಪ್ಪ ಇದ್ದಾರಲ್ಲ, ಅಲ್ಲಿಂದ ಆಚೆಗೆ ಹೋಗುತ್ತೆ ಇದು. ಒಂದು ಎಕರೆ 25 ಕುಂಟೆ ಎರಡು ಪಾತಿದೆ ಮಾತ್ರ. ಈಗ ಈ ಲ್ಯಾಂಡನ್ನು ಅಕ್ಕದ ಹಳ್ಳಿಯವ್ರಿಗೆ 50,000 ಒಂದು ಲಕ್ಷಕ್ಕೋ ಈ ಒಂದು ಆಧಾರ್ ಭೋಗ್ಯ ಅಂತ ಇದು ಮಾಡ್ತಿದ್ರಲ್ಲ, ಆ ಥರ ಆ ರೀತಿ ಮಾಡಿದ್ದಾರೆ ಈ ಲ್ಯಾಂಡನ್ನು ಯಾರು ಲ್ಯಾಂಡ್ ಓನರು. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ, ರೆಕಾರ್ಡು ರೆಡಿ ಇದೆ. ಫಸ್ಟ್ ಕ್ಲಾಸ್ ಮಣ್ಣು ಮಾತ್ರ ಒಳ್ಳೆ ಅಷ್ಟಗಂಧ ಇದ್ದಂಗೆ ಇದೆ. ರೆಡ್ ಸಾಯಿಲು ಭಾಳ ಸೂಪರಾಗಿದೆ ಈ ಒಂದು ರೋಡ್ ಎಂಟ್ರೆನ್ಸ್ಗೆ ಇದೆ. ಆಯಿತಾ? ಆದರೆ ಇಲ್ಲೊಂದು ಮೈನಸ್ ಪಾಯಿಂಟ್ ಇದೆ. ಏನಪ್ಪ ಅಂದರೆ ನೋಡಿ, ಇಲ್ಲೊಂದು ಹೈ ಟೆನ್ಷನ್ನು ಒಂದು ವೈರ್ ಬಂದಿದೆ ಈ ಲ್ಯಾಂಡಿನ ಲ್ಯಾಂಡ್ ಎಂಟ್ರೆನ್ಸ್ ಹಾಕ್ತಿದ್ದಂಗ್ಲೇ. ಒಂದು 15-20 ಹೆಜ್ಜೆ ಇಟ್ಟರೆ ಲ್ಯಾಂಡ್ ಎಂಟ್ರೆನ್ಸಿಂದ ಒಂದು 15-20 ಹೆಜ್ಜೆ ಇಟ್ಟರೆ ಒಂದು ಹೈ ಟೆನ್ಷನ್ ವೈರ್ ಹೋಗಿದೆ. ಬಟ್ ಆ ಒಂದು ಹೈ ಟೆನ್ಷನ್ ಅಂಬ ಏನಿದೆ, ಬಟ್ ಅದು ಈ ಲ್ಯಾಂಡಲ್ಲಿಲ್ಲ, ಓನ್ಲಿ ವೈರ್ ಮಾತ್ರ ಹೋಗಿರೋಂಥದ್ದು. ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಬಿಡ್ಬೇಕು. ಆಮೇಲೆ ಹೇಳ್ಬಾರ್ದೇನ್ರಿ ಅಂತಂದರೆ ನಾನು ಜವಾಬ್ದಾರನಲ್ಲ. ಈಗ ವಾಸ್ತವ ಹೇಳಿದ್ದೀನಿ ನಿಮಗೆ, ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಹೇಳಿ. ಆಮೇಲೆ ಕೆಲವು ಕಮೆಂಟ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೆ ಎಷ್ಟು ದೂರ ಆಗುತ್ತೆ, ಏನು ರೇಟ್ ಹೇಳ್ತಾರೆ, ಐನಲ್ಲಿ ಏನು ರೇಟ್ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳ್ತಾರೆ. ದಯವಿಟ್ಟು ಪ್ಲೀಸ್ ಮಾತಾಡಿ, ಯಾಕೆಂದರೆ ನಾನು ಕೂಡ ಒಬ್ಬ ಹಳ್ಳಿಯವನು. ನಾನು ನಿಮಗೆ ವಾಸ್ತವ ಹೇಳ್ತೀನಿ, ಆಯಿತಾ? ಇಲ್ಲದೇ ಇರೋದನ್ನೆಲ್ಲ ಹೇಳೋಕ್ಕೆ ಬರಲ್ಲ. ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಫೋನ್ ಮಾಡಿ, ಏನಾಗುತ್ತೆ ಏನು ಎತ್ತ ಅಂತ ವಿಚಾರಿಸಿ, ರೆಕಾರ್ಡ್ ಬಗ್ಗೆನೂ ವಿಚಾರಿಸಿ ಮಾತಾಡೋಣ, ಚರ್ಚೆ ಮಾಡೋಣ. ಇಂಟ್ರೆಸ್ಟ್ ಇದ್ದವರು ಬಂದು ಸ್ಪಾಟ್ ನೋಡಿ, ಸ್ಪಾಟ್ ಇಷ್ಟ ಆದರೆ ಆಮೇಲೆ ಏನು ಮಾತಾಡಬೇಕು ಆ ವಿಚಾರವಾಗಿ ಮಾತಾಡೋಣ. ಆಯಿತಾ? ಈಗ ನಾನು ನಿಮಗೆ ನೋಡಿ, ಇಲ್ಲಿ ನೋಡಿ, ಇವಾಗ ಏನು ಹೇಳಿರ್ತೀನಿ ಇವಾಗ ಹೇಳ್ಬಿಟ್ಟು ಅದಾದಮೇಲೆ 2 ದಿನ ಆದಮೇಲೆ ಇನ್ನೇನು ಹೇಳೋದು, ಆ ಥರ ಅಲ್ಲ. ಈಗ ಅಲ್ಲಿ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಏನು ಹೇಳಿದ್ದೀನಿ, ಅದರಂತೇ ಇದೆ ಎಲ್ಲವೂ ಕೂಡ. ಇದರಲ್ಲೇನು ಮುಚ್ಚುಮರೆ ಇಲ್ಲ. ಆಯಿತಾ? ಹಾಗಾಗಿ ಈ ಲ್ಯಾಂಡಿನ ನಾನು ಆಗಲೇ ಹೇಳಿದೆ, ಲ್ಯಾಂಡ್ ಎಂಟ್ರೆನ್ಸಿಂದ ಒಂದು 15-20 ಹೆಜ್ಜೆ ಒಳಗಡೆಗೆ ಹಾಕ್ದಂಗೆ.
ಆಯಿತಾ. ಲ್ಯಾಂಡ್ ಬಂದು ಈಸ್ಟ್ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗಿಂದ 15-20 ಹೆಜ್ಜೆ ಹಾಕಿದ್ರೆ ಆ ಒಂದು ಅದೊಂದು ಇದೋಗಿದೆ. ಅದು ಬಿಟ್ಟರೆ ಇನ್ನು ರೆಕಾರ್ಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಒಂದು ಇನ್ನೊಂದು ವಿಷಯ ಏನಂದರೆ, ಈ ಲ್ಯಾಂಡು ಯಾರಿಗೆ ಆದರೂ ನಾಳೆ ದಿನ ಇಲ್ಲಿ ಅಕ್ಕಪಕ್ಕ ಇನ್ನೂ ಒಂದು 5-6 ಎಕರೆ ಅಷ್ಟೇ ಮಾಡ್ಬೋದು. ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು.